ನೋಡಿ ದಿಲ್ ದಗ್ ದಗ್ ಅಂತಂತೆ, ಡಿ ಎನ್ ಎ ಎಲ್ಲ ಒಂದು ರೀತಿಯಲ್ಲಿ ಕಿಡಿ ಕಿಡಿ ಆಯ್ತಂತೆ. ಬಾಡಿ ಒಳಗಡೆ ಏನಾಯ್ತು ಅಂತೇಳಿ ಗೊತ್ತಾಗಿಲ್ವಂತೆ. ನಿದ್ದೆನೂ ಬರಲಿಲ್ವಂತೆ, ಓಡಾಡೋಕ್ಕಾಗಿಲ್ವಂತೆ, ನಿಂತಲ್ಲಿ ನಿಂತ್ಕೊಳ್ಳೋಕ್ಕಾಗಿಲ್ವಂತೆ, ಕೂತಲ್ಲಿ ಕೂತ್ಕೊಳ್ಳೋಕ್ಕಾಗಿಲ್ವಂತೆ. ಇದಕ್ಕೆ ಕಾರಣ ನರೇಂದ್ರ ಮೋದಿ ಅಂತೆ. ಹಂಗಂದ್ರೆ ಯಾಕೆ ಹಿಂಗಾಯ್ತು, ಏನಾಯ್ತು ಹಾಗಾದ್ರೆ, ಇದಕ್ಕೆ ನರೇಂದ್ರ ಮೋದಿ ಹೇಗೆ ಕಾರಣ ಆಗ್ತಾರೆ? ರಾಖಿ ಸಾವಂತ್ ಈ ಸ್ಥಿತಿಗೆ ನಿಜಕ್ಕೂ ಕಾರಣ ಯಾರು? ಹಂಗಾದ್ರೆ ನಾನು ಹುಚ್ಚಿಯಾಗಿದ್ದೀನಿ, ತಲೆ ನಿಲ್ತಿಲ್ಲ, ಏನ್ ಮಾಡೋದಕ್ಕೂ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಕೂಡ ನನ್ನ ಹತ್ರ ಆಗ್ತಾ ಇಲ್ಲ, ಎದೆ ಡಬ ಡಬ ಅಂತಿದೆ, ಎಲ್ಲಿ ಹೋದ್ರು ಕೂಡ ನಿಂತ್ಕೊಳ್ಳೋಕ್ ಆಗ್ತಿಲ್ಲ, ಕೂತ್ಕೊಳ್ಳೋಕ್ ಆಗ್ತಿಲ್ಲ, ಹುಚ್ಚಿ ಅಂತಾಗಿದ್ದೀನಿ. ಹಾಗಾದ್ರೆ ಇದಕ್ಕೆ ಕಾರಣ ಏನು? ಮೋದಿ ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ ರಾಖಿ ಸಾವಂತ್. ಮೋದಿ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ರಾಖಿ ಸಾವಂತ್. ಹಾಗಾದ್ರೆ ಮೋದಿ ಹೇಗ್ ಕಾರಣ ಆಗ್ತಾರೆ? ಏನಾಗಿದೆ ರಾಖಿ ಸಾವಂತ್ಗೆ? ಬಾಲಿವುಡ್ ನಟಿ ರಾಖಿ ಸಾವಂತ್ ಯಾಕೆ ಮುಂಬೈನ ಏರ್ಪೋರ್ಟ್ ಮೇಲೆ ಎಷ್ಟೆಲ್ಲ ಎಗರಾಡಿದ್ರು, ಅರಚಾಡಿದ್ರು, ಮೋದಿ ವಿರುದ್ಧ ಕಿಡಿಕಾರಿದ್ರು, ಮೋದಿ ವಿರುದ್ಧ ಅಷ್ಟೆಲ್ಲ ಮಾತಾಡಿದ್ರು? ಬಾಲಿವುಡ್ ನಲ್ಲಿ ಇವರಿಗೆ ಅವಕಾಶ ಇಲ್ದಿದ್ರು ಕೂಡ ಫುಲ್ ಫೇಮಸ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ಕೂಡ ಪೀಕ್ ಅಲ್ಲಿ ಇರ್ತಾರೆ, ಯಾವಾಗ್ಲೂ ಸುದ್ದಿ ಆಗ್ತಾನೆ ಇರ್ತಾರೆ ರಾಖಿ ಸಾವಂತ್. ಈಗ ಮತ್ತೆ ಏರ್ಪೋರ್ಟ್ ನಲ್ಲಿ ರಾದ್ದಾಂತ ಮಾಡ್ಕೊಂಡು ಫುಲ್ ವೈರಲ್ ಆಗಿದ್ದಾರೆ ರಾಖಿ ಸಾವಂತ್. ಏನ್ ಹೇಳಿದ್ದು? ನನಗೆ ನಿಂತಲ್ಲಿ ನಿಲ್ಲಕ್ ಆಗ್ತಿಲ್ಲ, ಕೂತಲ್ಲಿ ಕೂರಕ್ ಆಗ್ತಿಲ್ಲ, ಹುಚ್ಚಿ ಅಂತಾಗಿದ್ದೀನಿ, ಎದೆ ಡವ ಡವ ಅಂತ ಇದೆ, ಬಾಡಿ ಒಳಗಡೆ ಏನಾಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇಲ್ಲ, ಇದಕ್ಕೆ ಕಾರಣ ನರೇಂದ್ರ ಮೋದಿ ಅಂತೇಳಿ ಹೇಳಿದ್ದಾರೆ. ಹಾಗಾದ್ರೆ ಯಾಕೆ ನರೇಂದ್ರ ಮೋದಿ ಹೇಗ್ ಕಾರಣ ಆಗ್ತಾರೆ? ರಾಖಿ ಸಾವಂತ್ಗೆ ನಿಜವಾಗ್ಲೂ ಏನಾಗಿದೆ? ನರೇಂದ್ರ ಮೋದಿ ಕಾರಣ ಅಂತ ಹೇಳಿದ್ರೆ ಏನ್ ಅರ್ಥ ಅದರದ್ದು? ರಾಖಿ ಸಾವಂತ್ಗೆ ಏನ್ ಪ್ರಾಬ್ಲಮ್ ಇದೆ? ಹಾಗಾದ್ರೆ आप बीच में बोलना बंद करो ना भाई, मैं परेशान खुद हूँ बूस्टर लगवा के, पता नहीं कुछ अजीब सा बॉडी में फील हो रहा है। आप देख रहे हो मेरा चेहरा सूज गया है, मैं सो नहीं पा रही हूँ, हार्डली मैं आधा घंटा भी नहीं सो पा रही हूँ, मैं परेशान हो गई हूँ, मुझे तो लग रहा है ये पावर ज्यादा था। आप बीच में बोलना बंद करो ना भाई, मैं परेशान खुद हूँ बूस्टर लगवा के, पता नहीं कुछ अजीब सा बॉडी में फील हो रहा है। आप देख रहे हो मेरा चेहरा सूज गया है, मैं सो नहीं पा रही हूँ, हाँ जी, हार्डली मैं आधा घंटा भी नहीं सो पा रही हूँ, मैं परेशान हो गई हूँ, मुझे तो लग रहा है ये पावर ज्यादा था। आप बीच में बोलना बंद करो ना भाई, मैं परेशान खुद हूँ बूस्टर लगवा के, पता नहीं कुछ अजीब सा बॉडी में फील हो रहा है। आप देख रहे हो मेरा चेहरा सूज गया है, मैं सो नहीं पा रही हूँ, हाँ जी,